ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 35,000 ದೇವಸ್ಥಾನಗಳಿದ್ದಾವೆ. ಅದರಲ್ಲಿ 35,000-34,500 ದೇವಸ್ಥಾನಗಳು ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ. ಬಡ ದೇವಸ್ಥಾನಗಳು, ಸಿ ವರ್ಗದ ದೇವಸ್ಥಾನಗಳು ಅಂತ ಕರೀತಾರೆ ಅವನ್ನ. ಅಂಥ ದೇವಸ್ಥಾನಗಳ ಪೂಜೆ ಮಾಡಿದ ಅರ್ಚಕರ ಸ್ಥಿತಿ ಒತ್ತದ ಮೊರ ಬಟ್ಟೆ ಆಗಿದೆ. ಅವ್ರ ಸ್ಥಿತಿ ಒಪ್ಪತ್ತಿನ ಊಟಕ್ಕೂ ಗತಿಯಿರೋ ಥರ ಆಗಿದೆ. ಹಾಗೆಯೇ ಅಲ್ಲಿಂದ ಸಸ್ತಿ ಕೊಡ್ತಾ ಇದ್ದಾರೆ ಸರ್ಕಾರ. ಆದರೆ ಸಸ್ತಿ ಕೊಡ್ತಾ ಇರೋದು ಕೇವಲ ಪೂಜಾ ಸಾಮಗ್ರಿಗೆ. ಸರ್ಕಾರಿ ಮೊಬೈಲ್ ಅಂದಲ್ಲ, ಸರ್ಕಾರಿ ವೇತನ, ಸರ್ಕಾರಿ ದೇವಸ್ಥಾನಗಳು. ಆದರೆ ಇದನ್ನು ಯಾವುದೇ ಸರ್ಕಾರಿ ಸವಲತ್ತುಗಳಿಲ್ಲ, ವೇತನ ಇಲ್ಲ, ಗೌರವ ಸಂಬಂಧ ಏನಿಲ್ಲ, ಬರೀ ಸಸ್ತಿಗೆ ಪೂಜಾ ಸಾಮಗ್ರಿಗಳು ಕೊಡ್ತಾ ಇರೋದು. ಅದರಿಂದ ನಾವು ಇವತ್ತೊಂದು ದಿವಸ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರು ಬೇಡಿಕೆ ಇಟ್ಟಿದ್ವಿ. ನಮಗೆ ಹಲವಾರು ಅರ್ಚಕರಿಗೆ ಸಸ್ತಿಕ್ಕು 5,000 ಕೊಡ್ತಾ ಇದ್ರಿಗೆ 12,000 ಮಾಡಿ, ಮತ್ತು ಅರ್ಚಕರಿಗೆ ಗೌರವ ಸಂಭಾವನೆ ಅಂತ 10,000 ಕೊಡಿ. ಹಾಗೆ 65 ನಿಮ್ಮ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜೀರ್ಣೋದ್ಧಾರ ಮಾಡ್ತೀವಿ ದೇವಸ್ಥಾನಗಳು ಅಂತ ಹೇಳಿದ್ದೀರಿ. ಶೀಘ್ರವಾಗಿ ಚಾಲನೆ ಕೊಡಿ. ಮತ್ತು 65 ವರ್ಷ ದಾಟ್ತವ್ರಿಗೆ 5 ವರ್ಷ ಕೊಡ್ತೀನಿ ಅಂದಿದ್ದೀರಿ, 5,000 ಕೊಡ್ತೀನಿ ಅಂದಿದ್ದೀರಿ, ಅದನ್ನು ದಯವಿಟ್ಟು ಕೊಡಿ. ಹಾಗೆ ಅನೇಕ ದೇವಸ್ಥಾನಗಳು ಇವತ್ತೊಂದು ದಿವಸ ಅರ್ಚಕರಿಗೆ ಮನೆಗಳಿಲ್ಲದೆ ದೇವಸ್ಥಾನ ಪೂಜೆಗಳು ದೂರ ದೂರ ಹೋಗಬೇಕು. ಅದರಿಂದ ಅಂಥ ದೇವಸ್ಥಾನ ಸಮೀಪ ಅರ್ಚಕರಿಗೆ ಮನೆಗಳು ಕಟ್ಕೊಡಿ ಅಂತ ಕೇಳಿದ್ದೀವಿ. ಹಾಗೆ ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ ಎಲ್ಲ ಕೊಡಿ ಅಂತ ಹೇಳಿದ್ದೀವಿ. ವಿದ್ಯುತ್ ಉಚಿತವಾಗಿ ಕೊಡಿ ಅಂತ ಅದು ಮೊನ್ನೆ ಮುದ್ರಾ ಮಿನಿಸ್ಟ್ರು ಹೇಳಿದರು. ಉಚಿತವಾಗಿ ಕೊಡೋದಕ್ಕೆ ಎಲ್ಲ ಸಂಬಂಧಪಟ್ಟ ಇಲಾಖೆಯಲ್ಲಿ ನಾವು ಇದು ಮಾಡ್ಕೋತೀವಿ ಅಂತ. ಹಾಗೆಯೇ ನಮ್ಮ ಒಂದು ಬೇಡಿಕೆಗಳಲ್ಲಿ ಪ್ರಮುಖವಾದದ್ದು ಏನಂದರೆ ಸಸ್ತಿ ಕೆಟ್ಲೆ ಮಾಡೋದು. ಮತ್ತು ಸಿದ್ದರಾಮಯ್ಯನವರು ಮೊನ್ನೆ ರಾಮಲಿಂಗ ರೆಡ್ಡಿಯವರು ಅನೇಕ ನಾವು ಬೇಡಿಕೆಗಳಿಟ್ಟಿದ್ದೀವಿ, ಇದೇ ರೀತಿ ಬೇಡಿಕೆಗಳಿಟ್ಟಿದ್ದೀವಿ. 12/10/2023 ರಾಯರಾಯ ಕಲ್ಯಾಣದಲ್ಲಿ 1,000-1.5 ವರ್ಷಕ್ಕೆ ಹೆಚ್ಚು ಅರ್ಚಕರು ಜನ ಸೇರಿದ್ರು. ಆ ಸಂದರ್ಭದಲ್ಲಿ ರಾಮಲಿಂಗ ರೆಡ್ಡಿಯವರು ಮಾನ್ಯ ದಿವಸನೇ ನಮ್ಮ ಒಂದು 5-6 ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಅವರು ಅಂಥ ನಮ್ಮ ಕರ್ನಾಟಕ ಇತಿಹಾಸ, ಮುದ್ರಾ ಇತಿಹಾಸದಲ್ಲಿ ಸರ್ಕಾರ 1947 ಇದುವರೆಗೂ ಯಾವುದೇ ಮುದ್ರಾಯ ಸಚಿವರು ಒಂದೇ ದಿವಸ ನಾವು ಮನವಿ ಕೊಟ್ಟು ಒಂದೇ ದಿವಸ ಒಂದು 5-6 ಆದೇಶಗಳನ್ನು ಮಾಡಿರೋದು ಯಾವುದೇ ಒಬ್ಬ ಮುಖ್ಯ ಮುದ್ರಾಯ ಮಂತ್ರಿಗಳು ನಾವು ಇದುವರೆಗೂ ಕಂಡಿಲ್ಲ. ಒಂದು ಇತಿಹಾಸ ಸುವರ್ಣ ಅಷ್ಟದಲ್ಲಿ ಬಂದಂಥ ಒಂದು ಕಾರ್ಯಕ್ರಮ ನಮ್ಮ ರಾಮಲಿಂಗ ರೆಡ್ಡಿಯವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇವತ್ತೊಂದು ದಿವಸ ಅರ್ಚಕರದ ನಿಧನ ಅಂದರೆ 2 ಲಕ್ಷ ಕೇಳಿದ್ವು, ಅದು ಕೊಟ್ಟರು. ಅರ್ಚಕರಿಗೆ ಉಚಿತ ಉತ್ತರ ಭಾರತ ದಕ್ಷಿಣ ಭಾರತ ಪ್ರವಾಸ ಹೇಳ್ದು, ಕಾಶಿ ಯಾತ್ರೆಗೆ ನಾವು 100 ಜನ ಕೇಳಿದ್ದು, ಅವ್ರು 200 ಜನ ಮಾಡಿದ್ರು. ಅದೇ ರೀತಿ ಅರ್ಚಕರಿಗೆ ವೈದ್ಯಕೀಯ ಚಿಕಿತ್ಸೆ ಆಯುಷ್ ಭಾರತ ಅಂತ ಮಾಡಿದ್ದಾರೆ. ಮತ್ತು ಅರ್ಚಕರು ವಿದ್ಯಾರ್ಥಿ ವೇತನ ಕೇಳಿದ್ದು, ಓದೋಕ್ಕೆ ತೊಂದರೆ 5,000-1,00,000 ವಿದ್ಯಾರ್ಥಿ ವೇತನ ಕೊಡೋಕ್ಕೆ ಶಿಫಾರಸು ಮಾಡಿದ್ದಾರೆ. ಹಾಗೆ ಅರ್ಚಕರು ಗುರುತಿಸೋದಕ್ಕೆ ಯಾವುದಾದ್ರು ಒಂದು ದಾಖಲೆಗಳಲ್ಲಿ ಗುರುತಿಸೋಕ್ಕೆ ಅರ್ಚಕರಂತ 34,000 ದೇವಸ್ಥಾನ ಅರ್ಚಕರುಗಳಿಗೆ ಐಡೆಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ. ಇದೇ ರೀತಿ ಒಂದು 3-4-5-6 ಮಾಡಿದ್ದಾರೆ. ಇತಿಹಾಸದಲ್ಲಿ ಯಾರೂ ಒಂದೇ ದಿವಸ ಮೀಟಿಂಗ್ ಮಾಡಿ, ಮಾನ್ಯ ದಿವಸನೇ ಮೀಟಿಂಗ್ ಮಾಡಿ ಯಾರೂ ಸಹ ಈ ಥರ ಮಾಡಿಲ್ಲ. ಇದು ನನ್ನ ಇದಕ್ಕೆ ಸಾಥ್ ಕೊಟ್ಟಂಥ ಆಯುಕ್ತರು ಬಸವರಾಜೇಂದ್ರರು, ನಮ್ಮ ಪುಣ್ಯ ರಾಮಲಿಂಗ ರೆಡ್ಡಿಯವರು ಅರ್ಚಕರ ಪುಣ್ಯ, ಸಿವರ್ಗದ ಅರ್ಚಕರ ಪುಣ್ಯ ಅನ್ನೋ ರಾಮಲಿಂಗ ರೆಡ್ಡಿಯವರು ಹಾಗೂ ಬಸವರಾಜೇಂದ್ರ ಆಯುಕ್ತರು ಅವರು ನಮಗೆ ಇವತ್ತೊಂದು ದಿವಸ ಅವರು ಎಲ್ಲ ಸೇರಿ, ಮತ್ತು ಅವರ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಸೇರಿ ಇವತ್ತೊಂದು ದಿವಸ ಒಂದೇ ದಿವಸದಲ್ಲಿ ಆದೇಶ ಮಾಡಿದಂಥ ಇತಿಹಾಸದಲ್ಲಿ ಯಾವುದೇ ಮುಂದೆ ಒಂದು ಯಾವುದೇ ಸರ್ಕಾರ ಮಾಡಿಲ್ಲ. ಈಗ ಒಂದು ಸರ್ಕಾರದಲ್ಲಿ ಮಾಡಿದೆ. ಅದೇ ರೀತಿ ಈ ಒಂದು ಎಲ್ಲ ಬೇಡಿಕೆಗಳನ್ನ ಮೊದಲೇ ಹೇಳಿದಂಥ ಎಲ್ಲ ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾತಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಈ ಪ್ರೆಸ್ ಮೀಟ್ ಮಾಡಿ ಮುಖ್ಯಮಂತ್ರಿಗಳು ಮುಂದಿನ ಬಜೆಟ್ನಲ್ಲಿ ನಮ್ಮ ಅರ್ಚಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊತೀವಿ. ಯಾವುದೇ ಮಠಗಳಿಗೆ ದುಡ್ಡು ಕೊಡಬೇಡಿ, ಯಾಕಂದರೆ ಮಠಗಳು ಕೊಟ್ಟಿದ್ದರಿಂದ ನೀವು ಅಧಿಕಾರ ಕಳ್ಕೊತೀರಾ ಅಂತ ನಾವು ಹೇಳಿದ್ದೀವಿ. ಅದೇ ರೀತಿ ಆ ಮಠಗಳಿಗೆ ಕೊಟ್ಟಿದ್ರು ಹಿಂದೆ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪ ಅವ್ರು ಇರ್ಬೋದು, ಈ ಕೆಲವು ಮುಖ್ಯಮಂತ್ರಿಗಳೇ ಮಠಗಳು ಕೊಟ್ಟಿದ್ರು, ಮಠಗಳು ಕೊಟ್ಟು 11 ದಿವಸಗಳು. ಆದ್ದರಿಂದ ನಮ್ಮ ಸಿದ್ದರಾಮಯ್ಯನವರು ಮಠಗಳು ಕೊಟ್ಟಿದ್ದೆ 5 ವರ್ಷ ಆಟ ಆದರು. ಇದೇ ರೀತಿ ಮಠಗಳು ಕೊಟ್ಟಿದ್ದೆ ನಮ್ಮ ಅರ್ಚಕರು, ಸಿ ವರ್ಗದ ಅರ್ಚಕರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮೂಲಕ ನಾವು ಕೇಳ್ಕೊಂಡಿದ್ದೀವಿ. ಶ್ರೀವತ್ಸ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮುದ್ರಾ ಅರ್ಚಕರಾಗ ನೌಕರ ಸಂಘ ರಾಜ್ಯಾಧ್ಯಕ್ಷರು.